ನಿಮ್ಮ ರಾಜಕೀಯ ಅನುಭವದಲ್ಲಿ ಪಿರಿಯಾಪಟ್ಟಣಕ್ಕೆ ಏನು ಆಗಬೇಕು ಅನ್ನೋದಿದೆ ಸರ್? ಇವಾಗಲೂ ಕೂಡ ನಮ್ಮ ಸರ್ಕಾರ ಇದೆ, 5 ವರ್ಷ ಕಾಲಾವಕಾಶ ಇದೆ, ತಂದೆ ಸಚಿವರು ಕೂಡ ಇದ್ದಾರೆ. ಈಗಲೂ ಇನ್ನು ಬಾಕಿ ಏನೇನು ಕೆಲಸಗಳಿದೆ ನಮ್ಮ ತಾಲೂಕಿನಲ್ಲಿ ಅದನ್ನೆಲ್ಲ ಕಲೆ ಹಾಕ್ತಾ ಇದ್ದೀವಿ. ನಾವು ಕಲೆ ಹಾಕಿ ಈ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕೆ ವೆಂಕಟೇಶ್ರವರು ಇಲ್ಲಿ ಇಷ್ಟೊಂದು ಕೆಲಸವನ್ನು ಮಾಡಿದ್ರು, ಶಾಸಕರಾದರು, ಅವ್ರ ಪುತ್ರ ಕೈಗೆ ಸಿಗೋದಿಲ್ಲ, ನವೋದಂಥ ಸಂದರ್ಭದಲ್ಲಿ ಜನಗಳ ಜೊತೆ ಬೆರೀತಾ ಇಲ್ಲ, ಆಕ್ಟಿವ್ ಆಗಿ ಫೀಲ್ಡ್ಗೆ ಬರಲ್ಲ ಅನ್ನೋ ಒಂದು ಬೇಸರ, ಒಂದು ಆತಂಕ ನಿಮ್ಮ ಅಭಿಮಾನಿಗಳಿದೆ. ಯಾವಾಗಿಂದ ಆಕ್ಟಿವ್ ಆಗ್ತೀರಾ ಕ್ರಿಯಾಪಟ್ಟದಲ್ಲಿ? ಅಂತ ಈಗ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀನಿ, ಜನಗಳ ಕೈಗೆ ಸಿಗ್ತಾ ಇಲ್ಲ ಅಂತ ಏನಿಲ್ಲ. ನಾನು ಈಗ ಆಗಲೇ ಕಳೆದ 1 ವರ್ಷಗಳಿಂದ ಎಲ್ಲ ಜನಗಳನ್ನ ಭೇಟಿ ಮಾಡ್ತಾ ಇದ್ದೀನಿ, ಎಲ್ಲ ಗ್ರಾಮಗಳಿಗೂ ಕೂಡ ನಮ್ಮ ತಂದೆಯವ್ರ ಕೂಡ ಜೊತೆ ಕೂಡ ಹೋಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಸಕ್ರಿಯ ರಾಜಕಾರಣದಲ್ಲಿ ಇದ್ದೀನಿ. 2028ರ ಸಾರ್ವತ್ರಿಕ ಚುನಾವಣೆಗೆ ನಿತಿನ್ ವೆಂಕಟೇಶ್ರವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಪಿರಿಯಾಪಟ್ಟಣದಲ್ಲಿ ಅಂತ ನಮ್ಮ ಜಮೀನುಗಳು ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು ನಮ್ಮ ತಾಲೂಕಿನ ಜನಗಳು ಮುಂದೆ ನೀವು ಅಲ್ಲಿ ನಿಂತ್ಕೋಬೇಕು ಚುನಾವಣೆಗೆ ಅನ್ನೋ ಅಭಿಪ್ರಾಯ ನಮ್ಮ ಜನಗಳಲ್ಲಿದೆ. ಮುಂದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆ, ಯಾವ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದೀರಾ, ಯಾವ ಥರ ನಡೀತಾ ಇದೆ ವರ್ಕೌಟ್ ಅಂತ? ಈಗ ಹಿಂದೆ 2016ರಲ್ಲಿ ಬೆಟ್ಟಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಂತಿದ್ದೆ. ಈಗಲೂ ಜನಗಳು ಈ ಸತಿ ಜಿಲ್ಲಾ ಪಂಚಾಯತಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಯಾವಾಗ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೋಡೋಣ, ಅದು ಜಿಲ್ಲಾ ಪಂಚಾಯತಿ ಚುನಾವಣೆ ಅನೌನ್ಸ್ ಆದಾಗ ನೋಡ್ತೀನಿ ಯಾವ ಏನಾಗ್ತದೆ ಅಂತ ನೋಡ್ತೀನಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಯಾವುದಾದ್ರು ಒಂದು ಅಧಿಕಾರ ಬೇಕು. ಈಗ ಟಿನರ್ಶಿಪುರದಲ್ಲಿ ಸುನೀಲ್ ಬೋಸ್ರು ಇರ್ಬೋದು, ಯತೀಂದ್ರವ್ರು ಇರ್ಬೋದು, KDP ಸದಸ್ಯರು ಅಂತೇಳಿ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಈಗ ಪಿರಿಯಾಪಟ್ಟಣದಲ್ಲಿ ತಂದೆಯ ಅನುಪಸ್ಥಿತಿಯಲ್ಲಿ ನೀವೇನಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು, ಒಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂದರೆ ಒಂದು ಅಧಿಕಾರ ಬೇಕು. ಈ ವಿಚಾರದಲ್ಲಿ ಏನಾದರೂ ಮಾತುಕತೆ ಆಗಿದೆಯಾ, ನಿರೀಕ್ಷೆ ಇದೆಯಾ? ಅಲ್ಲ, ಈಗ ನನಗೆ ಮೊನ್ನೆ ಪಿರಿಯಾಪಟ್ಟಣ ಪುರಸಭೆ ಆಶ್ರಯ ಕಮಿಟಿ ಅಧ್ಯಕ್ಷನಾಗಿ ಆದೇಶ ಆಗಿದೆ ನನಗೆ. ಈಗ ಮೊನ್ನೆ ಆದೇಶ ಆಯ್ತದ್ದು. ಮುಂದಿನ ದಿನಗಳಲ್ಲಿ ಈ KDP ಸದಸ್ಯತ್ವನೂ ತಗೋಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಆಗ ಎಲ್ಲ ಇಲಾಖೆಗಳಲ್ಲೂ ಏನೇನು ಕಾಮಗಾರಿಗಳೇ ಆಗ್ತಾಯಿದೆ ಅಂತ ನಾವು ಕೂಡ ಕೇಳ್ಬೋದು. ಸೊ ಸದ್ಯದಲ್ಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಫಸ್ಟ್ ಅಟೆಂಪ್ಟ್, 2028ರ ಫಸ್ಟ್ ಅಟೆಂಪ್ಟಲ್ಲೇ MLA ಆಗಬೇಕು ಅನ್ನೋ ವಿಚಾರದಲ್ಲಿ ಗ್ರಾಸ್ ಲೆವೆಲ್ ವರ್ಕೌಟು ನಡೀತಾ ಇದೆ ರಾಜಕಾರಣ, ಯಾಕಂದರೆ ತುಂಬ ಅಪ್ಡೇಟ್ ಆಗಿದೆ, ಕಾಂಪಿಟೇಷನ್ ಇದೆ. ಅಲ್ಲ, ಅದು ನಾನು ಹೇಳ್ದಂಗೆ ನಾ 2028ರಲ್ಲಿ MLA ಆಗಬೇಕು ಅನ್ನೋ ಅಭಿಪ್ರಾಯ ನಂದಲ್ಲ, ಜನಗಳದ್ದು. ನಿಮ್ಮ ತಂದೆಯವರು ಈ ಸಲ ಲಾಸ್ಟ್ ಮುಂದೆ ನಿಲ್ಲೋದಿಲ್ಲ, ನೆಕ್ಸ್ಟ್ ನೀವು ನಿಂತ್ಕೋಬೇಕು ಅಂತ ಜನ ಆಸೆ ಪಡ್ತಾ ಇದ್ದಾರೆ. ಅದನ್ನು ಕಾದು ನೋಡೋಣ ಏನೇನಾಗುತ್ತೆ ಅಂತ. ಬಟ್ ನನಗೂ ಕೂಡ ಆಸಕ್ತಿ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ರಾಜಕಾರಣ ತುಂಬ ಭಿನ್ನವಾಗಿರುತ್ತೆ. ಅದರಲ್ಲೂ ಕೂಡ JDS ತೊರೆದು ಕಾಂಗ್ರೆಸ್ಗೆ ಬಂದಂತಹ ಸಂದರ್ಭದಲ್ಲಿ ಕೆ ವೆಂಕಟೇಶ್ರವರು ಏಕೈಕ ಒಕ್ಕಲಿಗ ನಾಯಕರಾಗಿ ಸಿದ್ದರಾಮಯ್ಯ ಅವ್ರ ಜೊತೆ ಉಳ್ಕೊಳ್ತಾರೆ. ಸೊ ಆ ಒಂದು ಅಭಿಮಾನಕ್ಕೆ ಸಿದ್ದರಾಮಯ್ಯ ಅವರು ಈ ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಅವರ ಸಚಿವ ಸಂಪುಟದಲ್ಲಿ ಪಶುಸಂಗೋಪನೆ ಸಚಿವರಾಗಿ ಕೂಡ ಮಾಡಿದ್ದಾರೆ. ಸೊ ಇವಾಗ ಪಿರಿಯಾಪಟ್ಟಣದ ರಾಜಕಾರಣದಲ್ಲಿ ಕೆ ವೆಂಕಟೇಶ್ರವರ ನಂತರ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ನಡೀತಾ ಇದೆ. ಪ್ರಾಯಶಃ ಈ ಚುನಾವಣೆ ಕೊನೆ ಅಂತ ಹೇಳ್ತಾ ಇದ್ದಾರೆ, ಅವರ ನಂತರ ಯಾರು ಉತ್ತರಾಧಿಕಾರಿ ಆಗಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಈಗ ಅವರ ಸುಪುತ್ರ ನಿತಿನ್ ವೆಂಕಟೇಶ್ರವರು ನನ್ನೊಟ್ಟಿದ್ದಾರೆ, ಅವರು ಪಿರಿಯಾಪಟ್ಟಣ ರಾಜಕಾರಣದಲ್ಲಿ ತಂದೆಯ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ. ಸೊ ಗುಡ್ ನ್ಯೂಸ್ ಒಟ್ಟಿಗೆ ಅವರು ಮಾತಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ, ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಪಿರಿಯಾಪಟ್ಟಣದಲ್ಲಿ ಒಂದು ಮಾತಿದೆ ಸರ್, ವೆಂಕಟೇಶ್ ಅವರು ಮತ್ತು ನಿತಿನ್ರವರು ಅಕ್ಕಪಕ್ಕ ನಿಲ್ಲಿಸಿದ್ರೆ ಅಣ್ಣ ತಂದಿರ್ತಾರೆ ಕಾಣ್ತಾರೆ ಅಂತ ಹೇಳ್ತಾರೆ ಸರ್. ಹೌದು, ಅದೇ ನಾನು ಮತ್ತು ನಮ್ಮ ತಂದೆ ಇಬ್ಬರು ನೋಡಲಿಕ್ಕೆ ಆಲ್ಮೋಸ್ಟ್ ಒಂದೇ ಥರ ಇದ್ದೀವಿ, ಹಾಗಾಗಿ ಜನಗಳೆಲ್ಲರೂ ಆ ಥರ ಹೇಳ್ತಾ ಇರ್ತಾರೆ. ಯಾಕೆಂದರೆ ಸರ್, ಪಿರಿಯಾಪಟ್ಟಣದಲ್ಲಿ ಕಳೆದ ಅವಧಿಯಲ್ಲಿ ಇದ್ದಂಥ MLA ಅವರು, ಅವರ ಮಕ್ಕಳುಗಳು, ನಂತರ ಈಗ ಕೆ ವೆಂಕಟೇಶ್ ಅವರು ಮತ್ತು ನೀವು, ರಾಜಕಾರಣ ನಡೀತಾ ಇದೆ, 100 ದಿನ ಸರ್ಕಾರ ಪೂರೈಸಿದರೆ ಸಚಿವರಾಗಿದ್ದಾರೆ ತಂದೆ, ನಿಮ್ಮ ರಾಜಕೀಯ ಅನುಭವದಲ್ಲಿ ಪಿರಿಯಾಪಟ್ಟಣಕ್ಕೆ ಏನು ಆಗಬೇಕು ಅನ್ನೋದಿದೆ ಸರ್ ಅಭಿವೃದ್ಧಿ ವಿಚಾರದಲ್ಲಿ? 1985ನೇ ಇಸ್ವಿಯಿಂದ ನಮ್ಮ ತಂದೆಯವರು ಈಗಾಗಲೇ ಇದು 6ನೇ ಬಾರಿ ಅವರು ಶಾಸಕರಾಗಿರೋದು. ಹಿಂದೆ ಒಂದ್ಸಲ ಸಚಿವರು ಕೂಡ ಆಗಿದ್ದರು. ಈಗಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪಶುಸಂಗೋಪನಾ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿದ್ದಾರೆ. ಈಗಾಗಲೇ ಕಳೆದ 30 ವರ್ಷಗಳಿಂದ ಸಾಕಷ್ಟು ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ತಂದೆಯವರು ಮಾಡಿದ್ದಾರೆ. ಉದಾಹರಣೆಗೆ ಕಾಲೇಜುಗಳಿರ್ಬೋದು, ಹಾಸ್ಪಿಟಲ್ ಇರ್ಬೋದು, ಫೈರ್ ಸ್ಟೇಷನ್ ಇರ್ಬೋದು, ಡಿಪೋ ಇರ್ಬೋದು, ಹೀಗೆ ಸಾಕಷ್ಟು ಹಲವಾರು ಶಾಶ್ವತವಾದ ಕಾಮಗಾರಿಗಳು ಈಗಾಗಲೇ ನಡೆದಿದ್ದಾವೆ. ಹಿಂದೆ ಇದ್ದಂಥ ಶಾಸಕರ ಅವಧಿಯಲ್ಲಿ ಏನು ಅಂಥ ಡೆವಲಪ್ಮೆಂಟ್ಗಳು ಏನು ಆಗಿಲ್ಲ. ಕೆಲವು ರಸ್ತೆಗಳು, ಕೆಲವು ಚರಂಡಿಗಳು ಬಿಟ್ಟರೆ ಯಾವುದು ದೊಡ್ಡ ಶಾಶ್ವತವಾದ ಕಾಮಗಾರಿಗಳು ಯಾವುದು ಕೂಡ ಆಗಿಲ್ಲ. ಈಗ ತಮಗೆ ಗೊತ್ತಿರೋ ಹಾಗೆ 105 ಕೆರೆ ನೀರು ತುಂಬಿಸೋ ಯೋಜನೆ ನಮ್ಮ ತಂದೆ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿತ್ತು.
ಅದು ಈಗ ಆಲ್ಮೋಸ್ಟ್ ಪೂರ್ಣ ಮುಗಿಯೋ ಹಂತಕ್ಕೆ ಬಂದಿದೆ. ಈಗ ಇನ್ನೂ ನೀರು ಬಿಡೋಕೆ ಶುರು ಆಗಿಲ್ಲ, ಆಗುತ್ತೆ ಕೆಲವೇ ದಿನಗಳಲ್ಲಿ ಅದನ್ನು ಪೂರ್ಣ ಮಾಡ್ತೀವಿ. ಆಮೇಲೆ ಹಿಂದೆ ಕಡಿಲಕ್ಕಿನ ಏತ ನೀರಾವರಿ ಕಾರ್ಯಕ್ರಮ ಕೂಡ ನಮ್ಮ ತಂದೆಯವ್ರ ಕಾಲದಲ್ಲೇ ಆಗಿದ್ದು. ಈ ಥರ ಸಾಕಷ್ಟು ಹಲವಾರು ದೊಡ್ಡ ದೊಡ್ಡ ಶಾಶ್ವತವಾದ ಅಭಿವೃದ್ಧಿ ಕಾಮಗಾರಿಗಳನ್ನ ನಮ್ಮ ತಂದೆ ಕಾಲದಲ್ಲಿ ಮಾಡಿದ್ದಾರೆ. ಇವಾಗಲೂ ಕೂಡ ನಮ್ಮ ಸರ್ಕಾರ ಇದೆ, 5 ವರ್ಷ ಕಾಲಾವಕಾಶ ಇದೆ, ತಂದೆ ಸಚಿವರು ಕೂಡ ಇದ್ದಾರೆ. ಈಗಲೂ ಇನ್ನು ಬಾಕಿ ಏನೇನು ಕೆಲಸಗಳು ಇದೆ ನಮ್ಮ ತಾಲೂಕಿನಲ್ಲಿ ಅದನ್ನೆಲ್ಲ ಕಲೆ ಹಾಕ್ತಾ ಇದ್ದೀವಿ. ನಾವು ಕಲೆ ಹಾಕಿ ಈ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಪ್ರಿಯಪಟ್ಟಣದ ಜನ, ನೀವು ಹೇಳಿದ್ರೆ 85 ರಾಜಕಾರಣದಲ್ಲಿದ್ದಾರೆ, 6ನೇ ಬಾರಿ ಶಾಸಕರಾಗಿದ್ದಾರೆ, 30 ವರ್ಷಗಳ ಅಧಿಕಾರವನ್ನು ಕೊಟ್ಟಿದ್ದಾರೆ ಸರ್. ನಿಮ್ಗೆ ಅನಿಸಿದೆ ಸರ್, ಈ ಒಂದು ಪ್ರಿಯಪಟ್ಟಣದ ಜನರ ಋಣವನ್ನು ನಮ್ಮ ಕುಟುಂಬ ತೀರಿಸಬೇಕು ಅಂದರೆ ಈ ಥರದ ಒಂದು ಯೋಜನೆ ಪ್ರಿಯಪಟ್ಟಣದಲ್ಲಿ ಆಗಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ದೀರಾ ನೀವು? ಈಗ ನಾನು ಆಗಲೇ ಹೇಳ್ದಂಗೆ ಈ ತಂದೆಯವರೀಗ 5 ಬಾರಿ 6 ಬಾರಿ ಶಾಸಕರಾಗಿದ್ದಾರೆ. 6 ಬಾರಿ ಶಾಸಕರು ಮಾಡಿದಂಥ ಮತದಾರರನ್ನ ಋಣನ ಈಗಾಗಲೇ ತೀರಿಸ್ಕೊಂಡು ಬಂದಿದ್ದಾರೆ. ಹೆಂಗೆ ತೀರಿಸಿದ್ದಾರೆ ಅಂದರೆ ಅಭಿವೃದ್ಧಿ ಮಾಡೋ ಮುಖಾಂತರ ತೀರಿಸಾಗಿದೆ. ಈಗಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಗಳು. ಈಗಲೂ ಹೇಳ್ದಂಗೆ ಇನ್ನೂ 5 ವರ್ಷ ಕಾಲಾವಕಾಶ ಇದೆ. ಅದೇ ನಾನು ಹೇಳ್ದಂಗೆ ಕಲೆ ಹಾಕ್ತಾ ಇದ್ದೀವಿ. ನಾವು ಯಾವ ದೊಡ್ಡ ಶಾಶ್ವತ ಕೆಲಸಗಳು ಏನಾಗಬೇಕು ಅನ್ನೋದನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಅನ್ನೋ ನಂಬಿಕೆ ಇದೆ ನಮಗೆ. ಒಂದು ನಿಮ್ಮ ಬಗ್ಗೆ ಗಂಭೀರವಾದ ಒಂದು ಆಬ್ಲಿಗೇಷನ್ ಇದೆ ಸರ್. ಪ್ರಿಯಾಪಟ್ಟಣದಲ್ಲಿ ಕೆ ವೆಂಕಟೇಶ್ ಅವರು ಇಲ್ಲಿ ಇಷ್ಟೊಂದು ಕೆಲಸವನ್ನು ಮಾಡಿದ್ರು, ಶಾಸಕರಾದರು, ಅವ್ರ ಪುತ್ರ ಕೈಗೆ ಸಿಗೋದಿಲ್ಲ, ನವೋದಂಥ ಸಂದರ್ಭದಲ್ಲಿ ಜನಗಳ ಜೊತೆ ಬೆರೀತಾ ಇಲ್ಲ, ಆಕ್ಟಿವ್ ಆಗಿ ಫೀಲ್ಡ್ಗೆ ಬರಲ್ಲ ಅನ್ನೋ ಒಂದು ಬೇಸರ, ಒಂದು ಆತಂಕ ನಿಮ್ಮ ಅಭಿಮಾನಿಗಳಿದೆ. ಯಾವಾಗಿಂದ ಆಕ್ಟಿವ್ ಆಗ್ತೀರಾ ಪ್ರಿಯಾಪಟ್ಟಣದಲ್ಲಿ ಅಂತ? ನೋಡಿ, ನಾನು ಈ ಹಿಂದೆ ಯಾವುದೇ ರಾಜಕಾರಣದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಹಿಂದೆ 2016 ನಮ್ಮ ತಂದೆ ನನ್ನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲಿಸಿದ್ರು, ಸಕ್ರಿಯ ರಾಜಕಾರಣದಲ್ಲಿ ಪಾಲ್ಗೊಳ್ಳಿ ಅಂತ. ಬರೀ ನಮ್ಮ ದುರದೃಷ್ಟವಶಾತ್ ಬೆರಳೆಣಿಕೆ ಮತಗಳಲ್ಲಿ ನಾವು ಪರಾಭವಗೊಂಡ್ವಿ. ಅದಾದಮೇಲೆ ಮತ್ತೆ ಹಾಗೆ ದೂರನೇ ಇದ್ದೆ. ಈ ಕಳೆದ 1 ವರ್ಷದಿಂದ ನಾನು ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನಗೂ ಕೂಡ ರಾಜಕಾರಣದಲ್ಲಿ ಆಸಕ್ತಿ ಇದೆ. ಆಮೇಲೆ ಜನಗಳು ಕೂಡ ಒತ್ತಾಯ ಮಾಡ್ತಾಯಿದ್ದಾರೆ, ನೀವು ಸಕ್ರಿಯ ರಾಜಕಾರಣದಲ್ಲಿ ಪಾಲ್ಗೊಳ್ಳಿ, ಮುಂದೆ ನೀವು ನಮಗೆ ಬೇಕು, ನೀವು ರಾಜಕಾರಣದಲ್ಲಿ ಇರಬೇಕು ಅಂತ. ಇದು ನಿಮ್ಮ ತಂದೆಯವರು ಈ ಬರೀ ಕಡೆ ಚುನಾವಣೆ, ಮುಂದೆ ಅವ್ರು ನಿಲ್ಲೋದಿಲ್ಲ, ಮುಂದೆ ನೀವೇ ನಮ್ಮ ನಾಯಕರಾಗಬೇಕು ಅನ್ನೋ ಆಸೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಇದೆ. ಈಗ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀನಿ, ಜನಗಳ ಕೈಗೆ ಸಿಗ್ತಾ ಇಲ್ಲ ಅಂತ ಏನಿಲ್ಲ. ನಾನು ಈಗ ಆಗಲೇ ಕಳೆದ 1 ವರ್ಷಗಳಿಂದ ಎಲ್ಲ ಜನಗಳನ್ನ ಭೇಟಿ ಮಾಡ್ತಾ ಎಲ್ಲ ಗ್ರಾಮಗಳಿಗೂ ಕೂಡ ನಮ್ಮ ತಂದೆಯವ್ರ ಕೂಡ ಜೊತೆ ಕೂಡ ಹೋಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಸಕ್ರಿಯ ರಾಜಕಾರಣದಲ್ಲಿ ಇದ್ದೀನಿ ನಾನು. ನಿಮ್ಮನ್ನು ಎಲ್ಲಿ ಭೇಟಿ ಮಾಡಬೇಕಂತ, ಒಂದು ಕಚೇರಿ ಅಥವಾ ಒಂದು ಮನೆ ಅಥವಾ ಯಾವ ಥರ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತೀರಾ? ಯಾಕಂದರೆ ಜನ್ರೇಷನ್ ಗ್ಯಾಪ್ ಆಗಿದೆ ಸರ್, ನಿಮ್ಮ ತಂದೆ ರಾಜಕಾರಣ ಮತ್ತು ಇವತ್ತಿನ ಅಪ್ಡೇಟ್ ರಾಜಕಾರಣಕ್ಕೂ ಒಂದು ಜನ್ರೇಷನ್ ಗ್ಯಾಪ್ ಆಗಿದೆ. ಯುವಕರುಗಳು ಸಾಕಷ್ಟು ಜನ ತಂದೆಯವ್ರ ಹತ್ರ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳಕ್ಕಾಗಲ್ಲ, ಯುವಕರುಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗುತ್ತೆ. ಆ ಥರದ ಯುವಕರುಗಳಿಗೆ ಯಾವ ಥರ ವೇದಿಕೆ ಕೊಡ್ತೀರಾ ರಾಜಕೀಯವಾಗಿ ಅಂತೇಳಿ? ಇಲ್ಲ, ಏನಿಲ್ಲ, ಇವಾಗ ನಾನು ಪ್ರಿಯಪಟ್ಟಣಕ್ಕೆ ಹೋಗ್ತಾ ಇರ್ತೀನಿ. ನಮ್ಮ ಮನೆಯಲ್ಲಿ, ಊರಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ ಇರ್ತೀನಿ. ನಾನು ಪ್ರಿಯಪಟ್ಟಣ ಐಬಿಗೆ ಹೋಗ್ತಾ ಇರ್ತೀನಿ. ಅಲ್ಲೆಲ್ಲ ಬಂದು ನನ್ನ ಭೇಟಿ ಮಾಡ್ತಾ ಇದ್ದಾರೆ ಜನಗಳು. ಫೋನ್ಗಳು ಕೂಡ ಮಾಡ್ತಾ ಇರ್ತಾರೆ. ದಿನಕ್ಕೆ ನಮಗೆ 300-400 ಫೋನ್ ಬರುತ್ತೆ. ಇದು ಸಾಧ್ಯ ಇದೆಯಾ ಹೇಳಿ, ನೀವೇ ಹೇಳಿ. ಒಬ್ಬ ಮನುಷ್ಯ 400 ಏನು ಫೋನ್ ಅಟೆಂಡ್ ಮಾಡೋಕೆ ಅವಕಾಶ ಆಗುತ್ತಾ ಹೇಳಿ, ನೀವೇ ಹೇಳಿ. ಅವೆಲ್ಲ ಮಾಡ್ತಾ ಇರ್ತಾರೆ ಜನಗಳು, ಅವ್ರವ್ರ ಕಷ್ಟಗಳನ್ನ ಹೇಳ್ಕೊಂಡು ಅವ್ರದ್ದು ಬಗೆಹರಿಸ್ಕೊಳ್ಳಿಕ್ಕೆ ಫೋನ್ ಮಾಡ್ತಾ ಇರ್ತಾರೆ. ನಾವು ಕೂಡ ಎಷ್ಟು ಸಾಧ್ಯ ಅಷ್ಟನ್ನು ಮುಂದಿನ ದಿನಗಳಲ್ಲೂ ಕೂಡ ಜನಗಳು ಅದನ್ನು ನಿರೀಕ್ಷೆ ಇಟ್ಕೊಳ್ಳಿ. ನಾವು ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ, ಅದರಲ್ಲಿ ಯಾವುದೇ ಇದು ಬೇಡ ಅಂತ, ಸಂಶಯ ಬೇಡ ಅಂತ. 2028 ಸಾರ್ವತ್ರಿಕ ಚುನಾವಣೆಗೆ ನಿತಿನ್ ವೆಂಕಟೇಶ್ರವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಪ್ರಿಯಾಪಟ್ಟಣದಲ್ಲಿ ಅಂತ ನಮ್ಮ ಜಮೀನುಗಳು ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು, ನಮ್ಮ ತಾಲೂಕಿನ ಜನಗಳು ಮುಂದೆ ನೀವು ಅಲ್ಲಿ ನಿಂತ್ಕೋಬೇಕು ಚುನಾವಣೆಗೆ ಅನ್ನೋ ಅಭಿಪ್ರಾಯ ನಮ್ಮ ಜನಗಳಲ್ಲಿದೆ. ಜನಗಳಲ್ಲಿ ಅಭಿಪ್ರಾಯ ಇದೆ. ತಂದೆಯವರು ಏನಾದರೂ ನಿಮ್ಮ ಜೊತೆ ಮಾತಾಡಿದಾರೆ ಈ ಬಾರಿ ನಂದು ಕೊನೆ ರಾಜಕಾರಣ, ಮುಂದೆ ನೀನು ರಾಜಕಾರಣಕ್ಕೆ ಬರಬೇಕು, ನಮ್ಮ ಹೆಸರನ್ನ, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು, ಜನ ಪ್ರೀತಿಯನ್ನು ನೀನು ಗಳಿಸಬೇಕು, ಮುಂದಿನ ವಿಧಾನಸಭಾ ಚುನಾವಣೆಗೆ ರೆಡಿಯಾಗುವಂತ ಏನು ಹೇಳಿ ಅಪ್ಪಾಜಿ ನಿಮಗೆ ಮೆಸೇಜ್ ಕೊಟ್ಟಿದ್ದಾರೆ? ಇಲ್ಲ ಇಲ್ಲ, ಆ ಥರ ಅವರೇನು ಹೇಳಿಲ್ಲ. ಈಗ ನಾನೇ ಸರಿ 1 ವರ್ಷದಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದೀನಿ. ಆಮೇಲೆ ಆವಾಗಲೇ ನಾನು ಹೇಳಿದಾಗ ನನಗೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಆಸಕ್ತಿ ಇದೆ. ರಾಜಕಾರಣದಲ್ಲಿ ನಾನು ಏನಾದ್ರು ಒಂದು ಸ್ಥಾನಮಾನ ಗಳಿಸ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲೂ ಕೂಡ ಇದೆ. ಹಾಗೆ ಜನಗಳ ಮನಸ್ಸಲ್ಲೂ ಕೂಡ ಅದೇ ಇರೋದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಅಂತ. ತಂದೆಯವರು ಅವರೇನು ಒತ್ತಾಯ ಮಾಡಿ ಏನು ಹೇಳ್ತಾ ಇಲ್ಲ. ನಮ್ಗೆ ಆಸಕ್ತಿ ಇದ್ದರೆ ಮುಂದುವರಿಲಿ ಅನ್ನೋ ಅಭಿಪ್ರಾಯ ಇದೆ ಅವ್ರಿಗೆ ಅಷ್ಟೇ. ಆಸಕ್ತಿ ಇದ್ದರೆ ಮುಂದುವರಿಲಿ, ಇಲ್ಲಾಂದರೆ ಅವ್ರ ಇಷ್ಟ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಗೆ ಆಸಕ್ತಿ ಇದೆ, ರಾಜಕಾರಣದಲ್ಲಿ ಮುಂದುವರಿತೀನಿ. ಸರ್, ನೇರವಾಗಿ ಸಾರ್ವತ್ರಿಕ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಸಚಿವರು ಅಥವಾ MLAಗಳ ಮಕ್ಕಳು ಸ್ಥಳೀಯ ಚುನಾವಣೆಗಳಲ್ಲಿ ಒಂದು ಟಾಸ್ಕ್ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಒಂದು ಟಾಸ್ಕ್ ಮಾಡಿ ನಂತರ ಸಾರ್ವತ್ರಿಕ ಚುನಾವಣೆಗೆ ಹೋಗೋದನ್ನ ನಾನು ನೋಡಿದ್ದೀವಿ. ಮುಂದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆ, ಯಾವ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದೀರಾ, ಯಾವ ಥರ ನಡೀತಾ ಇದೆ ವರ್ಕೌಟ್ ಅಂತೇಳಿ? ಈಗ ಹಿಂದೆ ನಾನು 2016 ಬೆಟ್ಟದಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಂತಿದ್ದೆ. ಈಗಲೂ ಜನಗಳು ಈ ಸತಿ ಜಿಲ್ಲಾ ಪಂಚಾಯತಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ.
ಬಟ್ ಇನ್ನೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಯಾವಾಗ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೋಡೋಣ, ಅದು ಜಿಲ್ಲಾ ಪಂಚಾಯತ್ ಚುನಾವಣೆ ಅನೌನ್ಸ್ ಆದಾಗ ನೋಡ್ತೀನಿ ಯಾವ ಏನಾಗ್ತದೆ ಅಂತ ನೋಡ್ತೀನಿ. ಇಲ್ಲ ನೋಡೋಣ, ಅದನ್ನು ನಿಲ್ಲಬೇಕು. ಸರಿಯಾದಂಥ ಕಡಿಮೆ ಅಂತರದ ಸೋಲಿಗೆ ಒಂದು ಉತ್ತರ ಕೊಟ್ಬಿಟ್ಟೆ ನಾನು ಸಾರ್ವತ್ರಿಕ ಚುನಾವಣೆಗೆ ಹೋಗ್ಬೇಕನ್ನೋದು ಏನಾದರೂ ಇದೆಯಾ ಅಂತ ನಿಮ್ಮಲ್ಲಿ? ಆ ಥರ ಏನಿಲ್ಲ, ಕಳೆದ ಬಾರಿ ಸೋತೆ ಅಂತ ಈ ಸತಿ ನಿಂತ್ಕೊಳ್ಳೇಬೇಕು ಅನ್ನೋ ಉದ್ದೇಶ ಏನಿಲ್ಲ. ನೋಡೋಣ, ಒಟ್ಟಲ್ಲಿ ಜನಗಳು ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ ನೀವು ನಿಂತ್ಕೋಬೇಕು, ಬೆಟ್ಟದ ಪುರದಿಂದಲೇ ನಿಂತ್ಕೋಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಪ್ರಮುಖವಾಗಿ ಈಗ ಪಿರಿಯಾಪಟ್ಟಣ ಅಂತ ಹೇಳಿದ್ರೆ ನದಿ ಮೂಲಗಳು ತುಂಬ ಕಡಿಮೆ, ಕಾಲುವೆಗಳಿಲ್ಲ, ಕೆರೆಗಳನ್ನ ನಂಬಿಕೊಂಡು ಕೃಷಿಯನ್ನು ಮಾಡಬೇಕು ಸರ್. ಈಗ ಹೊಗೆಸೊಪ್ಪಿನ ನಂತರ ಬೇರೆ ಏನು ಕೃಷಿ ಚಟುವಟಿಕೆ ಮಾಡಬೇಕು ಅನ್ನೋದರಲ್ಲಿ ಕೆಲವೊಂದು ರೈತರು ಗೊಂದಲದಲ್ಲಿದ್ದಾರೆ. ಈ ಬಗ್ಗೆ ಏನಾದರೂ ಬೆಳಕು ಚೆಲ್ಲಂಥ ಪ್ರಯತ್ನ ಆಗುತ್ತಾ ನಿಮ್ಮ ಕಡೆಯಿಂದ ಅಂತ? ಈಗ ನಮ್ಮ ತಾಲೂಕಲ್ಲಿ, ಇಡೀ ಕರ್ನಾಟಕದಲ್ಲಿ ಪಿರಿಯಾಪಟ್ಟಣ ತಾಲೂಕಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪು ಬೆಳೆಯುವಂಥ ತಾಲೂಕು ನಮ್ಮದು. ಈಗ ಮುಂದಿನ ದಿನಗಳಲ್ಲಿ, ಈಗ ನಮ್ಮ ತಂದೆ ಈ ಸಿರಿಕಲ್ಚರ್ ಸಚಿವರಾಗಿದ್ದಾರೆ, ಆಗಿರೋದ್ರಿಂದ ಮೊನ್ನೆ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಈ ಹಿಪ್ಪನೇರಳೆನ ಬೆಳಿಬೋದು, ಇದರಲ್ಲಿ ಭಾಳ ಒಳ್ಳೆಯ ಲಾಭ ಇದೆ ಅಂತ ಪ್ರಪೋಸ್ ಮಾಡ್ತಾಯಿದ್ರು. ಸೊ ನಾವುಗಳು ಕೂಡ ಅದನ್ನು ರೈತರಿಗೆ ಅವತ್ತು ಪ್ರಪೋಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅದೊಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಹೊಗೆಸ ಬೆಳೀತಾ ಇರುವಂಥ ರೈತರುಗಳು ಹಿಪ್ಪನೇರಳೆ ಬೆಳೆದು ಅದರಲ್ಲೂ ಕೂಡ ಲಾಭ ಗಳಿಸ್ಬೋದು ಅನ್ನೋ ಒಂದು ಇದನ್ನು ಒಂದು ಮನವರಿಕೆ ಮಾಡಿಕೊಡ್ಬೇಕು ರೈತರಿಗೆ ಅಂತ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಇದ್ದೀವಿ ನಾವು. ಅದನ್ನೆಲ್ಲ ಒಂದು ಸ್ಕೀಮ್ ಯಾವ ಥರ ಇದೆ, ಸಬ್ಸಿಡಿ ಸ್ಕೀಮ್ ಏನಿದೆ ಅಂತದೆಲ್ಲ ಅದನ್ನು ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪಿರಿಯಾಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ. ನಿಮ್ಮ ಜೊತೆ ಇದ್ದವರು ಈಗ ಸುನಿಲ್ ಬೋಸರ್ ಅವರು ಇರ್ಬೋದು, ಅನಿಲ್ ಚಿಕ್ಕಮಾದ್ರು ಅವರು ಇರ್ಬೋದು, ರವಿಶಂಕರ್ ಇರ್ಬೋದು, ಗಣೇಶ್ ಪ್ರಸಾದ್ ಅವರು ಇರ್ಬೋದು, ಸಾಕಷ್ಟು ಜನ ನಿಮ್ಮ ವಯಸ್ಸಿನಲ್ಲಿ ಇರೋರು ಎಲ್ಲರೂ ಕೂಡ ಈಗ ಆಲ್ರೆಡಿ MLA ಆಗಿಬಿಟ್ಟಿದ್ದಾರೆ ಸರ್. ನಾನು ತುಂಬ ಲೇಟಾಯಿತು ನಾನು MLA ಆಗೋದಂತ ಏನಾದ್ರು ಅನಿಸಿದೆ ಯಾವತ್ತಾದರೂ? ಇಲ್ಲ, ಆ ಥರ ಏನಿಲ್ಲ. ಇದನ್ನು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಇಲ್ಲಿವರೆಗೆ ಯಾವುದೇ ರಾಜಕೀಯ ಚಟುವಟಿಕೆಯಲ್ಲಿ ಇರಲಿಲ್ಲ. ನಾನು ಈಗ ಒಂದು ವರ್ಷದಿಂದ ಭಾಳ ಸಕ್ರಿಯವಾಗಿ ಓಡಾಡ್ತಾ ಇದ್ದೀನಿ. ಬಟ್ ಈಗ ನೋಡೋಣ, ಇನ್ನು ಮುಂದೆ ಅವಕಾಶ ಇದೆ, ನೋಡೋಣ ಆವಾಗ ಏನಾಗುತ್ತೆ ನೋಡೋಣ. ರೆಸ್ಪಾನ್ಸ್ ಕೊಡ್ತಾರೆ ಸರ್, ಯಾಕಂದರೆ ಬೇರೆ ರಾಜಕಾರಣಿಗಳು ಅವರ ರಾಜಕಾರಣವನ್ನು ಮಾಡ್ಕೊಂಡು ಬಂದದಂಥ ಇತಿಹಾಸನೇ ಬೇರೆ. ಕೆ ವೆಂಕಟೇಶ್ರವರ ರಾಜಕೀಯದ ಸ್ಟೈಲೇ ಬೇರೆ, ಯಾಕಂದರೆ ಎಲ್ಲೂ ಕೂಡ ಕಾಂಟ್ರವರ್ಸಿಗೆ ಹೋಗಲ್ಲ, ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡಿಸ್ಬಿಟ್ಟು ರಾಜಕಾರಣ ಮಾಡಬೇಕು ಅನ್ನೋಲ್ಲ. ಜಗಲಿ ಮೇಲೆ ಕುಳಿತುಕೊಂಡು ರಾಜಿ ಪಂಚಾಯಿತಿ ಮಾಡಿ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಕೆ ವೆಂಕಟೇಶ್ರವರು ಅವರ ಇತಿಹಾಸದಲ್ಲಿ ನಡೆಸ್ಕೊಬಂದಂಥ ಒಂದು ರಾಜಕಾರಣ, ಅಂದರೆ ಸಭ್ಯ ರಾಜಕಾರಣ. ನೀವು ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಹಿರಿಯವರು ಇರ್ಬೋದು, ಯುವಕರು ಇರ್ಬೋದು, ಯಾವ ಥರ ಗುರುತಿಸ್ತಾರೆ, ಏನಂತ ಕರೀತಾರೆ ನಿಮ್ಮನ್ನ ಅಂತೇಳಿ? ಇನ್ನು ಕೆಲವರು ನಿತಿನ್ ಅಣ್ಣ ಅಂತ ಕರೀತಾರೆ, ಕೆಲವರು ಸರ್ ಅಂತ ಕರೀತಾರೆ. ನಾನು ಕೂಡ ನನ್ನ ಕ್ಯಾರೆಕ್ಟ್ರು ಮತ್ತು ನಮ್ಮ ತಂದೆ ಕ್ಯಾರೆಕ್ಟ್ರು ನಾವು ನೋಡೋಕ್ಕೂ ಒಂದೇ ಥರ ಇರೋದು, ಕ್ಯಾರೆಕ್ಟ್ರು ಕೂಡ ಇಬ್ಬರದು ಸೇಮ್ ನಂದು ನಮ್ಮ ತಂದೆಯವ್ರದ್ದು. ಹಾಗಾಗಿ ಅವರಲ್ಲಿ ಇಲ್ಲಿವ್ರಿಗೆ ಯಾವ ರೀತಿ ನಡ್ಕೊಂಬಂದಿದ್ದಾರೆ ನಾನು ಕೂಡ ಅದೇ ರೀತಿ ನಡ್ಕೊಂಡು ಹೋಗೋ ಸಂದರ್ಭ ಇರುತ್ತೆ. ಸೊ ನನ್ನಲ್ಲೇನು ಹೆಚ್ಚು ಬದಲಾವಣೆ ಏನು ಇರೋದಿಲ್ಲ. ಸೊ ನಮ್ಮ ತಂದೆ ಕ್ಯಾರೆಕ್ಟ್ರ್ ಕೂಡ ನನ್ನ ಕ್ಯಾರೆಕ್ಟ್ರ್ ಕೂಡ ಇಬ್ಬರದ್ದು ಒಂದೇ. ಕಿವಿಗೆ ಬಿದ್ದಿದೆ ಸರ್, ಯಾಕಂದರೆ ಇದು ತಮಾಷೆ ಇರ್ಬೋದು ಬಟ್ ಸೀರಿಯಸ್ ಕ್ವಶನ್ನು. ಬಟ್ ತುಂಬ ಜನ ಕ್ಷೇತ್ರದಲ್ಲಿ ನೀವು ಒಂದು ಗಾಡೀಲಿ ಪಾಸ್ ಆದಂಥ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತದೆ ಸರ್, ಇದು ವೆಂಕಟೇಶ್ರವರ ನಿತಿನ್ರವರ ಅಂತ, ಈ ಥರದ ವಿಚಾರಗಳು ನಿಮ್ಮ ಕಿವಿಗೆ ಬಂದಿದೆಯಾ? ಇದು ಕೆಲವೊಮ್ಮೆ ಹೇಳಿದ್ದಾರೆ, ಕೆಲವು ಕಾರ್ಯಕರ್ತರುಗಳು ಹೇಳಿದ್ದಾರೆ ಆ ಥರ, ಸರ್ ನಿಮ್ಮ ತಂದೆನೇ ನೋಡ್ದಂಗೆ ಆಗುತ್ತೆ ಸರ್ ನಮ್ಮ ನೀವು ಬಂದರೆ ಅಂತ. ನಿಮ್ಗೆ ಅನಿಸಿದೆ ಸರ್, ಪಿರಿಯಾಪಟ್ಟಣದಲ್ಲಿ ನೀವಿದ್ದೀರಾ, ಹುಟ್ಟಿ ಬೆಳೆದ್ರಿ, ದೊಡ್ಡ ಶಾಲೆಯನ್ನು ನಿಮ್ಮ ತಾತವ್ರ ಹೆಸರಲ್ಲಿ ಅಷ್ಟೊಂದು ದೊಡ್ಡ ಜಮೀನು ಬಿಟ್ಟು PUC ಕಾಲೇಜ್ ಕಟ್ಕೊಡ್ರಿ, ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಓದಿ ಭವಿಷ್ಯ ಕಂಡುಕೊಂಡಿದ್ದಾರೆ, ನಿಮಗೆ ಅನಿಸಿದೆ ರಾಜಕಾರಣದಿಂದ ನಮಗೆ ತೃಪ್ತಿ ಇದೆ, ಸಂತೃಪ್ತಿಯಾಗಿ ನಾವು ರಾಜಕಾರಣ ಮಾಡ್ಕೊಬಂದ್ವಿ, ಕೆಟ್ಟ ದಿನಗಳನ್ನೇನು ಕೊಡಲಿಲ್ಲ ಪಿರಿಯಾಪಟ್ಟಣದ ಜನ, ಒಳ್ಳೇದನ್ನೇ ಕೊಟ್ಟರು ಅಂತ ಅನಿಸಿದೆ ಸರ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ? ಡೆಫಿನೆಟ್ಲಿ. ಈಗ ನಮ್ಮ ತಂದೆ 9 ಚುನಾವಣೆ ಎದುರಿಸಿದ್ದಾರೆ, 1985 ಮೊದಲನೇ ಚುನಾವಣೆಯಿದೆ ನಿಂತ್ಕೊಂಡ್ರು, ಈಗ 2023 9 ಚುನಾವಣೆ, 9 ಚುನಾವಣೆಯಲ್ಲಿ 6 ಚುನಾವಣೆಯಲ್ಲಿ ಅವ್ರು ಜೈ ಗಳಿಸಿದ್ದಾರೆ. ಆಮೇಲೆ ಹಿಂದೆ ನಮ್ಮ ತಾತ ಅವರು ಕೂಡ ನೀವು ಹೇಳ್ದಂಗೆ ಏನು ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ, ಅವರು ಕೂಡ ಭಾಳ ದೊಡ್ಡ ಧರ್ಮ ಮಾಡ್ಕೊಂಡು ಬಂದಂಥ. ಹಿಂದೆ ನಮ್ಮ ತಾತ ಅವ್ರು ತೀರೋದಾಗ ಪತ್ರಿಕೆಯಲ್ಲಿ ಕೊಡುಗೈ ದಾನಿ ನಿಧನ ಅಂತ ಒಂದು ಆರ್ಟಿಕಲ್ ಮಾಡಿದರು. ಅವರು ಕೂಡ ಭಾಳ ದಾನ ಧರ್ಮದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದರು. ಅವ್ರ ಹೆಸರು ಮುಖಾಂತರ ನಮ್ಮ ತಂದೆಯವರು ಕೂಡ ಆಯ್ಕೆ ಆಗಿದ್ದರು. ಈಗ ನಮ್ಮ ತಂದೆಯೂ ಕೂಡ ಭಾಳ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ನಾನು ಕೂಡ ಅವ್ರ ಹಾದಿಯಲ್ಲೇ ನಡೀಬೇಕು ಅನ್ನೋ ಮನೋಭಾವನೆಯಲ್ಲಿದ್ದೀನಿ. ನಿಮ್ಮಿಂದ ಸರ್, ಯುವಕರು ಇರ್ಬೋದು ಅಥವಾ ಪಿರಿಯಾಪಟ್ಟಣದ ರೈತರು ಇರ್ಬೋದು, ನಿಮ್ಮ ತಂದೆ ಸಮಕಾಲೀನ ಹಿರಿಯ ಯಜಮಾನರಿರ್ಬೋದು, ನಿತಿನ್ರವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ರಾಜಕೀಯವಾಗಿ, ಅಭಿವೃದ್ಧಿ ವಿಚಾರದಲ್ಲಿ, ವೈಯಕ್ತಿಕವಾಗಿ? ಈಗ ನಮ್ಮ ತಂದೆಯವರು ಸಚಿವರಾಗಿರೋದ್ರಿಂದ ಸ್ವಲ್ಪ ತುಂಬ ಬ್ಯುಸಿಯಾಗಿರ್ತಾರೆ. ಆಮೇಲೆ ಚಾಮರಾಜನಗರ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ, ಅದರಿಂದ ಚಾಮರಾಜನಗರ ಮತ್ತು ಬೆಂಗಳೂರಿನಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ಸೊ ಕ್ಷೇತ್ರದಲ್ಲಿ ಎಲ್ಲ ಹಿರಿಯವರು ಇರ್ಬೋದು ಕಿರಿಯರು ಇರ್ಬೋದು ಎಲ್ಲರೂ ಕೂಡ ನನ್ನ ಹತ್ರ ಬರ್ತಾ ಇರ್ತಾರೆ ಅವ್ರವ್ರ ಸಮಸ್ಯೆಗಳನ್ನ ಹೇಳ್ಕೊಂಡು.
ಸೊ ಎಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ ಇದನ್ನೆಲ್ಲ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲಿ, ಅವರು ತಂದೆಯವರ ಆಬ್ಸೆನ್ಸಲ್ಲಿ ಇವರು ಅದನ್ನು ಮಾಡಲಿ ಅನ್ನೋ ಮನೋಭಾವನೆಯಲ್ಲಿದ್ದಾರೆ. ಹಾಗೆ ಕೂಡ ನಾನು ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಯಾವುದಾದ್ರು ಒಂದು ಅಧಿಕಾರ ಬೇಕು. ಈಗ ಟಿನರ್ಶಿಪುರದಲ್ಲಿ ಸುನೀಲ್ ಬೋಸರು ಇರ್ಬೋದು, ಯತೀಂದ್ರ ಅವರು ಇರ್ಬೋದು, ಕೆ ಡಿ ಪಿ ಸದಸ್ಯರು ಅಂತೇಳಿ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಈಗ ಪಿರಿಯಾಪಟ್ಟಣದಲ್ಲಿ ತಂದೆಯ ಅನುಪಸ್ಥಿತಿಯಲ್ಲಿ ನೀವೇನಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು, ಒಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂದರೆ ಒಂದು ಅಧಿಕಾರ ಬೇಕು. ಈ ವಿಚಾರದಲ್ಲಿ ಏನಾದರೂ ಮಾತುಕತೆ ಆಗಿದೆಯಾ, ನಿರೀಕ್ಷೆ ಇದೆಯಾ? ಅಲ್ಲ, ಈಗ ನನಗೆ ಮೊನ್ನೆ ಪಿರಿಯಾಪಟ್ಟಣ ಪುರಸಭೆ ಆಶ್ರಯ ಕಮಿಟಿ ಅಧ್ಯಕ್ಷನಾಗಿ ಆದೇಶ ಆಗಿದೆ ನನಗೆ. ಈಗ ಮೊನ್ನೆ ಆದೇಶ ಆಯ್ತದ್ದು. ಮುಂದಿನ ದಿನಗಳಲ್ಲಿ ಈ ಕೆ ಡಿ ಪಿ ಸದಸ್ಯತ್ವನೂ ತಗೋಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಆಗ ಎಲ್ಲ ಇಲಾಖೆಗಳಲ್ಲೂ ಏನೇನು ಕಾಮಗಾರಿಗಳೇ ಆಗ್ತಾಯಿದೆ ಅಂತ ನಾವು ಕೂಡ ಕೇಳ್ಬೋದು. ಸೊ ಸದ್ಯದಲ್ಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಅಟೆಂಪ್ಟ್ 2028 ಫಸ್ಟ್ ಅಟೆಂಪ್ಟಲ್ಲೇ ಎಮ್ ಎಲ್ ಎ ಆಗಬೇಕು ಅನ್ನೋ ವಿಚಾರದಲ್ಲಿ ಗ್ರಾಸ್ ಲೆವೆಲ್ ವರ್ಕೌಟು ನಡೀತಾ ಇದೆ. ರಾಜಕಾರಣ ಯಾಕಂದರೆ ತುಂಬ ಅಪ್ಡೇಟ್ ಆಗಿದೆ, ಕಾಂಪಿಟೇಷನ್ ಇದೆ. ಅಲ್ಲ, ನಾನು ಹೇಳ್ದಂಗೆ ನಾ 2028 ಎಮ್ ಎಲ್ ಎ ಆಗಬೇಕು ಅನ್ನೋ ಅಭಿಪ್ರಾಯ ನಂದಲ್ಲ, ಜನಗಳದ್ದು. ನಿಮ್ಮ ತಂದೆಯವರು ಈ ಸಲ ಲಾಸ್ಟ್ ಮುಂದೆ ನಿಲ್ಲೋದಿಲ್ಲ, ನೆಕ್ಸ್ಟ್ ನೀವು ನಿಂತ್ಕೋಬೇಕು ಅಂತ ಜನ ಆಸೆ ಪಡ್ತಾ ಇದ್ದಾರೆ. ಅದನ್ನು ಕಾದು ನೋಡೋಣ ಏನೇನಾಗುತ್ತೆ ಅಂತ. ಬಟ್ ನನಗೂ ಕೂಡ ಆಸಕ್ತಿ ಇದೆ. ಏನಕ್ಕೆ ಸರ್ ಈ ಕ್ವಶನ್ ಕೇಳ್ತೀನಿ ಅಂದರೆ, ಈಗ ತಂದೆಯವರಿಗೆ 6 ಬಾರಿ ಎಮ್ ಎಲ್ ಎ ಮಾಡಿದರೆ, 2 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಕೆ ವೆಂಕಟೇಶ್ವರ ಅವರು ಅಂದರೆ ಪಿರಿಯಾಪಟ್ಟಣದಲ್ಲಿ ಒಂದು ಬ್ರ್ಯಾಂಡ್, ಒಂದು ಹೆಸರು. ನಿತೀನ್ರವರಿಗೆ ಯಾಕೆ ವೋಟ್ ಹಾಕಬೇಕು? ಏನು ತಂದೆ ಹೆಸರಲ್ಲೇ ನೀವು ಚುನಾವಣೆ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ, ಅಥವಾ ವೈಯಕ್ತಿಕವಾಗಿ ನೀವೇನಾದರೂ ಸಕ್ರಿಯ ರಾಜಕಾರಣದಲ್ಲಿ ನನ್ನತನನೂ ಇದೆ, ನಂದು ಈ ವಿಚಾರದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ, ವೋಟ್ ಕೊಡಿ ಅನ್ನೋದಕ್ಕೆ ಒಂದು ಬೇಕಲ್ಲ ಸರ್ ಜನಗಳ ಮುಂದೆ ಇಡಲಿಕ್ಕೆ, ಆ ವಿಚಾರದಲ್ಲಿ ಯಾವ ರೀತಿ ತಯಾರಿ ನಡೆಸಿದ್ರಿ ಅಂತ? ಮುಖ್ಯವಾಗಿ ನಮ್ಮ ತಂದೆಯವರು ಈಗ ಕಳೆದ 30-35 ವರ್ಷಗಳಿಂದ ಮಾಡ್ಕೊಂಡ್ಬಂದಿರುವಂಥ ಅಭಿವೃದ್ಧಿ ಕೆಲಸಗಳು ಶ್ರೀರಕ್ಷೆ ಆಗುತ್ತೆ. ಮತ್ತು ನಾನು ಕೂಡ ಎಲ್ಲರ ಜೊತೆ ಸ್ಪಂದಿಸ್ತಾ ಇದ್ದೀನಿ, ನಾನು ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದೀನಿ. ಮುಂದಿನ ದಿನ ಕೂಡ ಆ ಕೆಲಸ ಮಾಡಿ ಜನಗಳ ಮನಸ್ಸಿಗೆ ಗೆಲ್ಲುವಂಥ ಕೆಲಸ ನಾನು ಮುಂದಿನ 5 ವರ್ಷಗಳಲ್ಲಿ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಗುಡ್ ನ್ಯೂಸ್ ಕನ್ನಡ ವಾಹಿನಿ ಜೊತೆ ಮೊದಲ ಬಾರಿಗೆ ಸಂದರ್ಶನ ಕೊಟ್ಟಿದ್ದೀರಿ. ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ. ಪಿರಿಯಾಪಟ್ಟಣ ಕ್ಷೇತ್ರದ ಜನರ ಆಸೆ ಏನಿದೆ ಅದನ್ನು ಈಡೇರಿಸಿ. ತುಂಬ ಜನ ರೈತರುಗಳಿದ್ದಾರೆ, ಬಡವರಿದ್ದಾರೆ. ಸೊ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟೋ ವಿಚಾರದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರ ಮಗನಾಗಿ ನೀವು ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೆ ವೆಂಕಟೇಶ್ವರ ಪುತ್ರ ನಿತಿನ್ ವೆಂಕಟೇಶ್ವರ ಅವರ ಮಾತು. ಯಾಕಂದರೆ ಪ್ರಿಯಾಪಟ್ಟಣದ ರಾಜಕಾರಣ ಬೇರೆ ರೀತಿ ಇದೆ, ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಥರ ರಾಜಕಾರಣ ಇರುತ್ತೆ. ಇಲ್ಲಿ ತುಂಬ ಸೈಲೆಂಟಾಗಿ ನಾನ್ ಕಾಂಟ್ರವರ್ಸಿ ಆಗಿ ಇದ್ರೇ ಇಲ್ಲಿ ಪೊಲಿಟಿಕಲ್ ಆಗಿ ಸಸ್ಟೈನ್ ಆಗಲಿಕ್ಕೆ ಆಗುತ್ತೆ ಅನ್ನೋದನ್ನು ಕೆ ವೆಂಕಟೇಶ್ವರ ಅವರ ಫ್ಯಾಮಿಲಿ ಮಾಡಿ ತೋರಿಸಿದೆ. ಸೊ ಕೆ ವೆಂಕಟೇಶ್ವರ ಅವರ ನಂತರ ಯಾರು ಪಿರಿಯಾಪಟ್ಟಣಕ್ಕೆ ಉತ್ತರಾಧಿಕಾರಿ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಪಿರಿಯಾಪಟ್ಟಣದ ಜನತೆ ನಿತಿನ್ರವರೇ ಕೆ ವೆಂಕಟೇಶ್ವರ ಅವರ ಪುತ್ರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಬೇಕು ಅನ್ನೋದು ಒಂದು ಕಡೆ ಆಸೆ ಇದ್ದರೆ, ವೈಯಕ್ತಿಕವಾಗಿ ಸಕ್ರಿಯ ರಾಜಕಾರಣದಲ್ಲಿ ನಾನು ಕೂಡ ಮುಂದೆ ಹೋಗಬೇಕು ಅನ್ನೋ ಹಂಬಲವನ್ನು ಆಸೆಯನ್ನು ಅವರು ಕೂಡ ತೋರಿಸಿದ್ದಾರೆ. ಸೊ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಂತರ 2028 ಸಾರ್ವತ್ರಿಕ ಚುನಾವಣೆಯಲ್ಲಿ ಪಿರಿಯಾಪಟ್ಟಣ ಕ್ಷೇತ್ರದಿಂದ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಲಿಕ್ಕೆ ಎಲ್ಲ ರೀತಿಯ ಒಂದು ರೀತಿ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.